ಕೆಲವು ಹತ್ತು ದಿನಗಳ ಹಿಂದೆಯಿಂದ ನಮ್ಮ ಕಿಚ್ಚ ಸುದೀಪ್ ಅಣ್ಣನವರಿಗೆ ಕೆಲ ನಿರ್ಮಾಪಕರುಗಳು ಮದುವೆ ಬಳಿಯಂತ ಕಾರ್ಯಕ್ರಮ ಇದೆ ಮಾಡ್ತಾ ಇದ್ದಾರೆ. ಅವಾಗಲಿಂದ ನೋಡ್ಕೊಂಡು ಬಂದಿದ್ವಿ, ಹತ್ತು ದಿನಗಳಿಂದ ನೋಡಿದ್ವಿ ಅವ್ರಿಗೆ ಸುಮ್ಮನೆ ಆಗ್ತಾರೆ ಅಂತ. ನಾವು ಇಷ್ಟೇ ಕೇಳಿದ್ರು ಅವ್ರು ಯಾವುದೇ ಥರದ ನಾವು ವಾಣಿಜ್ಯ ಮಂಡಳಿಗೆ ಹೋಗು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೆಂಗಳೂರವರು. ಸೊ ನಾವು ಎಲ್ಲ ತುಮಕೂರು ಜಿಲ್ಲೆಯವರು ಏನು ಮಾಡಬೇಕು ಅಂದರೆ ಈಗ ಇವರು ಇನ್ನೊಂದು ಕೆಲವೇ 3-4 ದಿನಗಳಲ್ಲಿ ಈಗ ಏನೋ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಅದು ಅಕಸ್ಮಾತ್ ಏನೋ ಸರಿ ಹೋಗಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ನಮ್ಮ ಕಿಚ್ಚ ಸುದೀಪ್ ಅಣ್ಣಗೆ ಕ್ಷಮೆ ಕೇಳಬೇಕು ಅಂತ ಕೇಳ್ಕೊತೀವಿ. ಇಲ್ಲಾಂದರೆ ಇದ್ರ ಮೇಲೆ ಉಗ್ರ ಹೋರಾಟ ಅಂತೂ ಇದು ಮುಂದುವರಿಯುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ರೆಹಮಾನ್ ಅವರು ಒಂದು 2 ಮಾತು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರಿಗೆ, ಕಿಚ್ಚ ಸಿನಿಮಾದಿಂದ ನನಗೆ ಲಾಸ್ ಆಯಿತು ಅಂತ ಹೇಳಿದ್ದಾರೆ. ಅದೇ ವಿಡಿಯೋ ಇನ್ನೊಂದು ಪೈಪ್ ಮುಖಾಂತರ ಅವ್ರು ಏನು ಹೇಳಿದ್ದಾರೆ ಅಂದರೆ ನಾವು ಬೇರೆ ಚಿತ್ರದಲ್ಲಿ ಅದು ಚಿತ್ರ ನಾನು ಹೇಳಲ್ಲ ಯಾವುದು ಬೇರೆ ಚಿತ್ರದಲ್ಲಿ ಇದು ನನಗೆ ಲಾಸ್ ಆಗಿ ಮನೆ ಮಠ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಇದು ಹಿಂದೆ ಯಾರೋ ಬೇರೆ ಪಿಚೂರಿ ದೊಡ್ಡ ಪಿಚೂರಿ ಇದೆ. ಯಾಕೆ ಅಂತಂದರೆ ಈಗ ನಮ್ಮ ಅಣ್ಣವರು ಈಗ ಕಿಚ್ಚ ಪಾಟಿ ಸಿಕ್ಕಂಥ ಒಂದು ಟೀಸರ್ ಬಿಟ್ಟರು, ಅದು ಬೇರೆ ನಿರ್ಮಾಪಕರು ಕೊಟ್ಟಿದ್ದಾರೆ, ತಮಿಳು ನಿರ್ಮಾಪಕರುಗಳು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕನ್ನಡ ನಿರ್ಮಾಪಕರುಗಳು ಹಿಂಗೆ ದ್ವೇಷ ಮಾಡೋದು. ಅಥವಾ MN ಕುಮಾರ್ ಅವರು ತುಂಬ ಆಪ್ತರು ಕಿಚ್ಚ ಸುದೀಪ್ ಅವ್ರಿಗೆ, 10 ವರ್ಷಗಳಿಂದ 8 ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, 4 ಸಿನಿಮಾ ಮಾಡಿದ್ದಾರೆ ನಮ್ಮ ದೀಪಣ್ಣ ಅವ್ರಿಗೆ. ಸೊ ಇದೆಲ್ಲ ನೋಡ್ಕೊಂಡು ಬರ್ತಾ ಇರೋದ್ರಿಂದ ಕೆಲವೇ 5 ವರ್ಷಗಳಿಂದ ಈ ಥರ ಪಿಚೂರಿ ನಡೀತಾ ಇದೆ ಅಂತಂದರೆ ಇದ್ರ ಹಿಂದೆ ದೊಡ್ಡ ವ್ಯಕ್ತಿಗಳ ಕೈವಾಡನೇ ಇದೆ ಅಂತ ನಮ್ಮ ಅನಿಸಿಕೆ. ಅದೇ ಥರನೇ ನಡೀತಾ ಇದೆ ಅಂತ ಗೊತ್ತಾಗ್ತದೆ. ಯಾವುದೇ ಒಂದು ಸಿನಿಮಾ ಆಗಲಿ, ಯಾವುದೇ ಒಂದು ಆಗಲಿ, ನಮ್ಮ ಅಣ್ಣಂದು ಮೂವಿ ರಿಲೀಸ್ ಆಗಬೇಕಾದ್ರೆ ಏನೋ ಒಂದು ಪಿಚೂರಿಗಳು ನಡೀತಾನೆ ಇರುತ್ತೆ. ಇದಕ್ಕೆ ನಾವು ಇನ್ನು ಮುಂದೆ ಯಾವುದೇ ಥರದ ಏನೇನು ಮಾಡಬೇಕು ಅಂತ ನಾವು ಅಭಿಮಾನಿಗಳು ಸುಮ್ಮನೆ ನಿಂತಿಲ್ಲ. ನಾವು ಎಷ್ಟು ಪೇಷನ್ಸ್ ಇತ್ತು ಅವ್ರು ಒಂದೇ ಗುಣ ಹೇಳಿದ್ರೆ ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಒಂದು ಹೇಳಿದ್ದಾರೆ. ಒಂದು ಆ ಮಾತುಗಳನ್ನ ಹಿಡ್ಕೊಂಡು ನಾವು ಅವ್ರನ್ನ ಪೇಷನ್ಸಿಂದ, ನಮ್ಮ ಬಾಸ್ ಏನು ಹೇಳಿದರೆ ಪೇಷನ್ಸ್ ಇರಲಿ, ಪೇಷನ್ಸ್ ಇದ್ದ ಇಂಪಾರ್ಟೆಂಟ್ ಥಿಂಗ್ ಅಂತ ಒಂದು ಹೇಳಿದ್ದಾರೆ. ಅದ್ರ ಮುಖಾಂತರನೇ ನಾವು ಪೇಷನ್ಸ್ ಇಂದ ಇದ್ದೀವಿ. ಇನ್ನು ಮುಂದೆ ಇದೇ ಥರ ಆದರೆ ನಾವು ಪೇಷನ್ಸ್ ಕಳ್ಕೊಬೇಕಾಗುತ್ತೆ, ನಮ್ಮ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಸೊ ನಮ್ಮ ಕಾರ್ತಿಕ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅವರು ಇದ್ರ ಬಗ್ಗೆ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಅವರು ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ. ಈಗೇನು ಸುದೀಪ್ ಅವ್ರ ಬಗ್ಗೆ ಕಳೆದ 15 ದಿನದಿಂದ ಆರೋಪಗಳು ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಪ್ರೂಫ್ ಇಲ್ಲದಲ್ಲೇ ಆರೋಪ ಮಾಡ್ತಾ ಇರೋದು ಒಂದು ಫಸ್ಟ್ ತಪ್ಪು. ಇನ್ನೊಂದು, ಇಡೀ ಒಬ್ಬ ಸೂಪರ್ ಸ್ಟಾರ್ ಬಗ್ಗೆ ನೀವು ಮೀಡಿಯಾ ಮುಂದೆ ಬಂದು ಮಾತಾಡ್ತೀರಾ ಅಂದರೆ ಅದಕ್ಕೆ ಒಂದು ಆಧಾರ ಇರಬೇಕು. ಆಧಾರ ಇಲ್ಲದೆ ಸುಮ್ಮನೆ ಪ್ರೆಸ್ ಮೀಟ್ ಕರೆದ್ರೆ ಮೀಡಿಯಾ ಬರ್ತಾರೆ ಅಂತ ನಾನ್ ಸೆನ್ಸ್ ಥರ ಮಾತಾಡೋದನ್ನು ಫಸ್ಟ್ ಬಿಡಿ. ನೀವು ಪ್ರೂಫ್ ಕೊಡಿ, ಆಮೇಲೆ ಮಾತಾಡಿ. ಅದೇನೇ ಇದ್ರು ಇದನ್ನು ಮಾಡ್ತಾರೆ. ಈಗ ನಿನ್ನೆ ಕೋರ್ಟಲ್ಲಿ ಏನು ಉತ್ತರ ಕೊಡಬೇಕು ಸುದೀಪ್ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ತಾರೆ MN ಕುಮಾರ್ ಅವರು ನನಗೆ ಕಾಲ್ ಶೀಟ್ ಕೊಟ್ಟಿಲ್ಲ. ಇನ್ನೊಂದು ವ್ಯವಹಾರ ಏನೇ ಇದ್ರು ಅದು ನಿಮ್ಮ ನಿಮ್ಮ ಮಧ್ಯೆ ಇರಬೇಕು. ಅದನ್ನು ಸೂಪರ್ ಸ್ಟಾರ್ ನೇಮ್ನ ನೀವು 4 ಜನ ಕಾಣೋದಾರೆ ಫಸ್ಟು ಮಾತಾಡೋದು ಬಿಡಿ. ರೆಹಮಾನ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಿಚ್ಚ 46 ಟೀಸರ್ ಬಂದಮೇಲೆ ಯಾಕೆ ಸುದೀಪ್ ಅವ್ರಿಗೆ ಕನ್ನಡ ಪ್ರೊಡ್ಯೂಸರ್ ಯಾರು ಬೇಡವಾ ಅಂತ. ಇದೇ ಸುದೀಪ್ ಅವರು ಕುಂಪು ಸಿನಿಮಾ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದಾಗ ಅವಾಗ ಸುದೀಪ್ ಅವ್ರ ಲೆವೆಲ್ಲೇ ಬೇರೆ ಇತ್ತು. ಈಗ ಬಂದು ಇಡೀ ಇಂಡಿಯಾಗೆ ಫೇಮಸ್ ಆಗ್ತಾರೆ ಸುದೀಪ್ ಅವರು. ಈಗಾದಮೇಲೆ ಯಾರು ಅವರು ತೆಲುಗು ಸಿನಿಮಾ ಪ್ರೊಡ್ಯೂಸರ್ ಜೊತೆ ಆಗಲಿ ಇಲ್ಲ ತಮಿಳ್ ಅವ್ರ ಜೊತೆ ಸಿನಿಮಾ ಮಾಡಿಲ್ಲ ಸ್ವಾಮಿ. ಅವತ್ತಿಂದ ಇವತ್ತರೆಗೂ ಮಾಡಿರೋದೇ ಕನ್ನಡ ನಿರ್ಮಾಪಕ ಜೊತೆನೇ ಸಿನಿಮಾ ಮಾಡಿರೋದು. ಇನ್ನೊಂದು ಹೇಳ್ತೀನಿ, ಯಾವ ಚಿತ್ರ ನಟ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಕರ್ನಾಟಕ ಬಿಟ್ಟು ಬೇರೆ ಪ್ರೊಡ್ಯೂಸರ್ ಜೊತೆ ಸಿನಿಮಾನೇ ಮಾಡಿಲ್ವಾ? ಪ್ರತಿಯೊಬ್ಬ ಕನ್ನಡ ಆ್ಯಕ್ಟ್ರೂ ಮಾಡಿದ್ದಾರೆ. ಹಂಗೆ ಇವತ್ತು ಸುದೀಪ್ ಅವರು ಮಾಡ್ತಾವ್ರೆ ಕನ್ನಡ ನಿರ್ಮಾಪಕರಿಗೆ ನಾನು ಸಿನಿಮಾ ಮಾಡಲ್ಲ ಅಂತ ಅವ್ರ ಬಾಯಲ್ಲಿ ಯಾವತ್ತೂ ಬಂದಿಲ್ಲ. ಅವರು ಕನ್ನಡಕ್ಕೆ ಮೊದಲನೇ ಆದ್ಯತೆನೇ ಕೊಡ್ತಾ ಇರೋದು. ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಇನ್ನು ಮೀಡಿಯಾ ಮುಂದೆ ನೀವು ಬಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಅಭಿಮಾನಿಗಳಂತೂ ಸುಮ್ಮನೆ ಬಿಡಲ್ಲ. ನೆಕ್ಸ್ಟು ನಾವು ಬೇರೆ ಥರನೇ ಪ್ರೊಟೆಸ್ಟ್ ಕಾಲ್ ಮಾಡ್ತೀವಿ ನಾವು.